ಹಾಗಾಗಿ ಈ ವೇಷ ಮಾಡ್ಕೊಂಡು ಬಂದದ್ದು ನಾನು. ಹೌದಪ್ಪ ಹಾಗಾಗಿ ನಮ್ಮ ಪ್ರಯಾಣ ಅಲ್ಲಿಗೆ ಉಸಿರು ಬಿಡುವಾಗ ಹಾಗಾಗುವುದು. ಉಸಿರು ಬಿಡುವಾಗ ಬೀನ್ಸ್ ಹೊಡೆಯಿರಿ.
ಆಯ್ತು ಸಂತೋಷ ಆಯ್ತಲ್ಲ ನಿನಗೆ ಏನು ಮಗ ಮನಸ್ಸು ತುಂಬುತ್ತದಲ್ಲ ಭೀಮಸೇನರೇ ಹೌದ್ರಿ ಇದು ಏನ್ ಸಮಾಡಕ್ಕೂ ಕಾರಣ ಐತ್ರಿ ಅಪ್ಪರ ಬರೀ ಭೀಮ ಅಂತ ಕರೆಯುವ ಎದೆಗಾರಿಕೆ ಇಲ್ಲ ಸೇನ ಉಂಟಲ್ಲ ಉಂಟ್ರಿ ಉಂಟ್ರಿ ಸಾಕು ಹಿಂಸೇನ ಉಂಟ್ರಿ ಅಪ್ಪರ ಉಂಟ್ರಿ ಈ ಏಸ ಮಾಡಕ್ಕೂ ಕಾರಣ ಐತ್ರಿ ಅಪ್ಪರ ಏನು ಕಾರಣ ಒಬ್ಬೊಬ್ರು ಒಂದೊಂದ್ ಕಾರಣಕ್ಕೆ ಏಸ ಮಾಡ್ತಾರ್ರಿ ಏನಾದ್ರು ಹೆಚ್ಚಿಗೆ ಸಿಗ್ತೈತಿ ಅಂದ್ರ ಯಾವತ್ತು ಮಾಡೋ ವೇಷ ಬಿಟ್ಟು ಅಪ್ರೂಪ ಮಾಡ್ತಾರೆ ಕೆಲವರೆಲ್ಲ ವೇಷ ಮಾಡುವುದು ತಗೊಂಡದ್ದು ಮೊದಲೇ ಹೆಚ್ಚಾಗಿದ್ರೆ ಆರು ತಿಂಗಳು ಇಡೀ ವೇಷ ಮಾಡೇ ಸಾಯ್ಬೇಕು ಯಾಕೋ ನಿನ್ನ ಬಗ್ಗೆ ನೀನು ಹೇಳಿಕೊಳ್ತೀಯ ಯಾರ ಬಗ್ಗೆನೂ ಅಲ್ರಿ ಇದು ತಗೊಂಡಿದ್ದಕ್ಕೆ ವೇಷ ಅಲ್ಲರಿ ಅಪ್ಪರ ನಿಮಗಾಗಿ ವೇಷ ಮಾಡಿದ್ರಿ ನನಗಾಗಿ ಹೌದು ನೀವ ಹೇಳಿದಲ್ರಿ ಆ ನಿಮ್ಮ ಹಜಾಮ ಶತ್ರು ಇಲ್ಲೋ ಕೇಶರಾಶಿ ಬಿಟ್ಟು ಬಹಳ ಕಾಲ ಆಯ್ತು ಅದಲ್ರಿ ಅವ ನಿಮ್ಮ ಹಜಾಮ ಶತ್ರು ಆ ಜನ್ಮ ಶತ್ರು ಆ ಜನ್ಮ ಶತ್ರು ನೀವು ಸರಿ ಹೇಳ್ತೀರಿ ಅಪ್ಪರ ಸರಿ ನೀವ್ ಹೇಳಿ ಸರಿ ಐತೆ ಆ ಜನ್ಮ ಶತ್ರು ಅದೇ ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಹಿಂಗೆ ನಾ ಹೇಳಿದ್ ಹಿಂಗೆ ಬರ್ಬೇಕು ಅದ ನೀ ಹೇಳಿದ್ದಲ್ಲ ನೀವ್ ಹೇಳಿದ್ದೆ ಅದೇ ಅವ ಕಿರುಕುಳೇಶ್ವರ ಕಿರುಕುಳೇಶ್ವರ ಕುರುಕುಲೇಶ್ವರ ಸರಿ ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ತಪ್ಪುತ್ತದೆಯ ನಿನಗೆ ವಿಷಯ ಅಲ್ಲ ಬಿಡು ನೀವು ಸರಿ ಹೇಳ್ತೀರಿ ನೀವು ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಅಲ್ಲ ಅವನ್ನ ಹುಡುಕಪ್ಪ ನಾವು ಹೊಂಟಿವ್ರಿ ಅಪ್ಪ ಹಿಂಗ ನಾವು ಹೋದ್ರ ನಾವು ಯಾರು ಅಂತ ಗೊತ್ತಾಕೈತಿ ಅಂತ ಹೇಳಿ ನಾವು ವೇಷ ಮಾಡಿದ್ರಿ ಅಪ್ಪ ಗೊತ್ತಾಗ್ಬಾರ್ದು ಅಂತ ಹೇಳಿ ಹಾಗಾದ್ರೆ ಸಂದೇಶಗಳನ್ನು ತರುವಂತಹ ಗೂಢ ವಾರ್ತೆಗಳನ್ನು ತಿಳಿಯುವಂತಹ ಬೇಹಿನಾಳುಗಳು ನೀವು ಹೌದ್ರಿ ಅಪ್ಪ ಹೌದ್ರಿ ಅಪ್ಪ ಆನೆ ಕಳಿಸಿ ಕೊಟ್ಟದ್ದು ಹೌದ್ರಿ ಅಪ್ಪ ನೀವ ಕಳ್ಸ್ಕೊಟ್ಟಿದ್ರಿ ಅಪ್ಪ ಯಾವ ವ್ಯವಸ್ಥ ಮಾಡೋದು ಅಂತ ಯೋಚನೆ ಮಾಡಿ ಕಿರಾತ್ರಿ ವ್ಯವಸ್ಥೆ ಮಾಡಿದೇವ್ರಿ ಅಪ್ಪ ಕಿರಾತರು ಬೇಡ್ರಿ ವ್ಯವಸ್ಥೆ ರೀ ಹೌದ್ರಿ ಬೇಡರ ವೇಷ ಆದಿ ವೇಷ ಮಾಡಿದ ಮೇಲೆ ಬೇಡ ಅಂತ ಆಗಬಾರ್ದು ನೀವ್ ಸರಿ ಮಾತಾಡ್ತೀವ್ರಿ ನೀವು ಒಳ್ಳೆ ಮಾತಾಡ್ತೀವಿ ಸರಿ ಹೌದ್ರಿ ಅಪ್ಪ ಬರೀ ಏಸ ಮಾಡಾಗಂಗಿಲ್ರಿ ಅದಕ್ಕೆ ಸರಿಯಾದ ಭಾಷೆನೂ ಕಲ್ತ್ಕೊಂಡಿವ್ರಿ ಅಪ್ಪ ಭಾಷೆವೇ ಹೌದ್ರಿ ಏಸ ಭಾಷೆ ಆದ್ಮ್ಯಾಕ ಅದಕ್ಕೊಂದು ಉದ್ಯೋಗ ಬೇಡ ಅಂದ್ರಿ ಅಪ್ಪ ಕಿರಾತ ಮಾಡಿ ಸಂಸ್ಕೃತ ಮಾತಾಡಬಾರ್ದು ಬ್ರಾಹ್ಮಣ ಮಾಡಿಕೊಂಡು ಕಿರಾತರ ಭಾಷೆ ಮಾತಾಡಬಾರ್ದು ನೀವು ಸರಿ ಮಾತಾಡ್ತೀವಿ ಹೌದ್ರಿ ಅಪ್ಪ ಹಂಗಾಗಿ ಅದಕ್ಕೆ ಯಾವ ಉದ್ಯೋಗ ಅಂತ ಹೊಂಟಿವ್ರಿ ಅಪ್ಪ ಅದಕ್ಕೆ ಬೇಂಟಿ ಆಡೋದು ಅಂತ ಹೊಂಟಿವ್ರಿ ಬೇಟೆ ಹೌದ್ರಿ ಆಡಿಕೊಳ್ಳಿ ಬೇಂಟಿ ಅಂದ್ರೆ ಒಬ್ರ ಹೋದ್ರಾಕೈತಿ ಶಿವಣ್ಣ ಶಶಿಕಾಂತಣ್ಣ ನೀಲ್ಕೋಟಣ್ಣ ನಾಗರಾಜಣ್ಣ
ತುಂಬ್ರಿ ಅಣ್ಣ ಈಟೆಲ್ಲ ಜನರು ಒಟ್ಟು ಮಾಡ್ದೇನ್ರಿ. ಅಲ್ಲ ಊರೆಲ್ಲ ಇಲ್ಲದೆ ಇದ್ರೆ ನೀನು ಮಹಾಬಲ ಆಗುದಿಲ್ಲ ಅವರೆಲ್ಲ ಸೇರಿದ್ರೆ ಮಾತ್ರ ನೀನು ಮಹಾಬಲ ರಾಘವೇಂದ್ರ ಪ್ರಸಾದ್ ಅಣ್ಣ ಅವ್ರು ಒಬ್ಬರು ಬಂದ್ರೆ ಸಾವಿರ ಜನ ಒಟ್ಟು ಮಾಡ್ತಾರ್ರಿ ಅವ್ರೆ ಇಂತಹ ಸಂದರ್ಭದಾಗ ಒಟ್ಟು ಜನ ಒಟ್ಟು ಮಾಡ್ಬಿಡ್ತಾರ್ರಿ ಅವ್ರೆ. ಹಂಗಾಗಿ ಅವ್ರನ್ನು ಕರ್ಕೊಂಡೇವ್ರಿ ಬರೇ ಜನ ಹೋದ್ರೆ ಸಾಕಾಕೈತೇನ್ರಿ ಅದಕ್ಕೆ ಹತ್ತಾರ ಪತ್ತಾರ ಬೇಡನ್ರಿ ಪತ್ತಾರ ಆಯುಧಗಳು ಸಂಸ್ಕೃತ ಅಲ್ಲ ನಮ್ಮ ಸಂಸ್ಕೃತಿ ನಮ್ಮ ಕಿರಾತರ ಸಂಸ್ಕೃತಿ ಬಾರಿ ಅದೇ ಸಂಸ್ಕೃತ ತಪ್ಪೇನೋ ಅಲ್ವಾ ಗ್ರಾಮ್ಯದ ಭಾಷೆ ಹೌದ್ರಿ ಅಪ್ಪ ಆಯುಧಗಳು ಅಂದ್ರೆ ನಮ್ಮ ದೊಡ್ಡ ಭಾಷೆ ಹೌದ್ರಿ ಅಪ್ಪ ಒಂದೆರಡಲ್ರಿ ಅಪ್ಪ ಈಟಿ ಕೊಡ್ಲಿ ಬಚ್ಚಿ ಬಿಲ್ಲು ಬಾಣ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ 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 ಅಲ್ಲ ಅದು ತೆಗೆದು ಸೋಮವಾರ ಅಂತ ಇಲ್ಲ ಅದ್ರ ಹಿಂದೆ ಮಂಗಳೂರೆಲ್ಲ ಬಂದೇ ಬಿಡ್ತೀರಿ ಅಪ್ಪ ಅದೇ 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 ಆಗಿದಾರಿ ಹೊತ್ತೆ ಅಲ್ರಿ ಅಪ್ಪ ಮತ್ತೆ ಬಲಿ ಪಲಿ ಎಲ್ಲ ಹಿಡ್ಕೊಂಡಿವ್ರಿ ಬಲಿ ಪಲಿ ಬಲೆ ಅಂದ್ರೆ ಗೊತ್ತಾ ಮತ್ತೊಂದು ಎಂತದ್ದ ಅದು ಅಂದ್ರೆ ಎದುರಾಗ ವಿಧ ವಿಧ ಜಾತಿ ಐತ್ರಿ ಅಪ್ಪ ಹೌದಾ ದೊಡ್ಡ ಕಣ್ಣಿನ ಬಲಿ ಸಣ್ಣ ಕಣ್ಣಿನ ಬಲಿ ಮೇಲಕ್ಕೆ ಹಾರಿಸ ಬಲಿ ಕೆಳಕ್ಕೆ ಕಿಳಿಸ್ ಬಲಿ ಹರಕ್ ಬಲಿ ಮುರುಕ್ ಬಲಿ ಆ ಹರಕು ಮುರುಕು ಬಲೆ ಎಂತದಕ್ಕ ಅದು ಸತ್ ಪ್ರಾಣಿ ಕಟ್ಟಗಳಕ್ಕ ವೈನ್ ಹಾಕೈತ್ರಿ ಏನಾಗುತ್ತದೆ ವೈನ್ ಹಾಕೈತ್ರಿ ಸುಲಭವಾಗುತ್ತದೆ ಅರ್ಥ ಆಗುತ್ತದೆ ನಮ್ ನೀವು ಭಯಂಕರ ನೀವು ಹೌದ್ರಿ ಅಪ್ಪರ ಅದನ್ನೆಲ್ಲ ತಗೊಂಡಿವ್ರಿ ಅಷ್ಟೇ ಅಲ್ರಿ ಅಪ್ಪರ ಮತ್ತೆ ನಾಯಿ ಕುನ್ನಿ ತಗೊಂಡಿವ್ರಿ ಎಂತದ ನಾಯಿ ಕುನ್ನಿ ನರಮಾನವ ಅಂತ ಶಬ್ದ ಪ್ರಯೋಗ ಉಂಟು ನರ ಬೇರೆ ಮಾನವ ಬೇರೆ ಅಂತ ಉಂಟೇನ ಇಬ್ಬರು ಒಂದೇ ನರ ಅಂದ್ರೂ ಮನುಷ್ಯನೇ ಮಾನವ ಅಂದ್ರೂ ಮನುಷ್ಯ ಹೌದ್ರಿ ನರ ಇದ್ದವೆಲ್ಲ ಮಾನವನೇ ನರ ಇದ್ದವರೆಲ್ಲ ಮಾನವ ಪ್ರಾಣಿಗಳಿಗೂ ನರ ಉಂಟು ಮಾನವನಂತೆ ನರ ಇದ್ದವ ಮಾನವನಿ ಮಾನವರಿಗೂ ನರ ಉಂಟು ಅಷ್ಟೇ ಗೊತ್ತಾಯ್ತಾ ನರ ಅಂತ ಹೇಳುವವ ನಮ್ಮಲ್ಲಿದ್ದ ನೀವು ಒಳ್ಳೆ ಮಾತಾಡ್ತೀರ ನೀವು ಒಳ್ಳೆ ಸರಿ ಸರಿ ಮತ್ತೆ ಬಿಡು ಇದು ನಾಯಿ ಕುನ್ನಿ ಅಂದ್ರೆ ಎರಡು ಒಂದೇ ಅಲ್ವೇ ಅಲ್ರಿ ಅಪ್ಪರ ಮತ್ತೆ ನಾಯಿ ಅಂದ್ರೆ ನಾವ್ ಹಿಂಗ್ ಹೂ ಅಂತ ಕರೆದು ಚೂ ಅಂತ ಬಿಡೋದ್ ನಾಯಿ ರೀ ಅಪ್ಪರ ಕುನ್ನಿ ಅಂದ್ರೆ ಹಂಗಲ್ರಿ ಮತ್ತೆ ಮಟ್ಟಿ ಸಂದಿತಾವ ಅಡ್ಕಂಡ ಪಿರಾಣಿ ಹೆಚ್ಚೊತ್ತಿ ಬತ್ತೈತಂತ ಅಲ್ಲೇ ಕುಂತಲ್ಲೇ ಮುಂಗಾಳಿ ತಗತ್ತಾವ್ರಿ ತಗಂಡು ಪಿರಾಣಿ ಬಂದ ಮೇಲೆ ಹಾರ್ ಬಿಡ್ತಾವ ಸೂಚನೆ ಕೊಡಬೇಕಾದುದಿಲ್ಲ ಹೌದ್ರಿ ಉತ್ತಮವಾಗಿ ಉತ್ಸಾಹದಿಂದ ಹಾರುತ್ತವೆ ಹೌದ್ರಿ ಓಹೋ ಬೇಡರ ಪಡೆಯಲ್ಲಿ ನೀನಿದ್ದ ಹಾಗೆ ಉಳಿದವರೆಲ್ಲ ನಾಯಿ ನಾ ಕುನ್ನಿದ್ದಂಗ ಸರಿ ಮಾತಾಡ್ತೇನೆ ನೋಡು ನೀವು ಸರಿ ಮಾತಾಡ್ತೀರಿ ಒಂದೊಂದು ತಪ್ಪು ಮಾತಾಡ್ಬಿಡ್ತೀರಿ ಅದನ್ನೆಲ್ಲ ತಗೊಂಡಿವ್ರಿ ಅಪ್ಪ ತಗೊಂಡ್ ನಾವೆಲ್ಲ ಕಾಡ್ತಾವ ಹೋದಿವ್ರಿ ಅಪ್ಪ ಗುಂಟ ಹೋಗ್ಯಾರ ಗುಂಟ ಹೋಗಿದ್ರಿ ಬಲಿ ಕಟ್ಟರ್ ಬಲಿ ಕಟ್ಟದ್ರಿ ಪಿರಾಣಿ ಬೆಳೆಸ್ಕ ಬರ ಪಿರಾಣಿ ಬೆಳೆಸ್ಕ ಬಂದ್ರಿ ಒಂದೊಂದು ಪಿರಾಣಿ ಬಂದು ಬಿತ್ತವ್ರಿ ಪಿರಾಣಿ ಬಂದು ಬಿತ್ತಬೇಕ ನಮ್ಮ ಹೊರತ ಏನ್ ಕೇಳ್ತೀರಿ ಅಪ್ಪ
ಹೌದ್ರಿ ಅಲ್ಲಿ ಹೋಗಿ ನೋಡ್ತೀವ್ರಿ ಅಲ್ಲಿ ನೀರ್ ಐತ್ರಿ ಅಪ್ಪರ ಆ ನೀರ್ ನೋಡಿದಾಗ
ಅದು ನಮ್ಮವರೆಲ್ಲ ಮೈ ತೊಕ್ಕಣರೆಲ್ಲ ತೊಕ್ಕಣ್ರಿ ಅಪ್ಪರ. ಆಮೇಲೆ ನೀರ್ ಕುಡಿಯರೆಲ್ಲ ನೀರ್ ಕುಡಿದ್ರಿ ಅಪ್ಪರ. ಆಮೇಲೆ ಗೊತ್ತಾದ್ರಿ ಅದು ಸರೋವರ ಯಾವ್ದು ಅಂದ್ರ ಯಾವ ಸರೋವರ ನಿಮ್ಮ ಇದೈತದ್ರಿ ಯಾವುದು ವೈನ್ ಚಂಪ ವೈನ್ ಚಂಪ ಏನ ಹಾಳಾಗಿದ್ದೆ ಈಗ ಬಿಟ್ಟಿದ್ದು ಸುದ್ದಿ ಮತ್ತೆ ಆ ಕಡೆ ಹೋಗಿ ಪ್ರಾರಂಭ ಮಾಡಿದ್ರಿ ವೈಶಂಪಾಯನ ಸರೋವರ. ನೀವು ಸರಿ ಹೇಳ್ತೀರ ನೀವು ನನ್ನನ್ನು ವಿಮರ್ಶೆ ಮಾಡೋದಕ್ಕೆ ನೀನು ಬೇಡ. ದ್ವೈಪಾಯನ ಸರೋವರ ಅದೇ 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 ದ್ವೈಪಾಯನ ಯಾವ್ದೋ ಒಂದು ಅದೇ ರೀ ಅಪ್ಪರ ಅದೇ ಸರೋವರ ರೀ. ಹಂಗ ಸ್ನಾನ ಮಾಡ್ಕೊಂಡೆಲ್ಲ ಮ್ಯಾಲ ಬಂದು ಉದ್ದಕ್ಕ ಅಡ್ಡ ಬಿದ್ದಿರ್ರಿ ಅಪ್ಪರ. ನೀರಿಗಿಳಿದ್ರಿ ನೀರಿಗಿಳಿದ್ರಿ ನೀರಿಗಿಳಿದಾಗ ಏನೋ ಬಂದಂಗಾತ್ರಿ. ನೀರಿಗಿಳಿದ ಇಳಿಜಾಟ ಮಾಡಿದ್ರ ಹೌದ್ರಿ. ಅದರ ಮೊದಲು ಬೇಟೆ ಆಡಿದ್ರ ಬೇಟೆ ಆಡಿದೀವ್ರಿ. ಸಿಕ್ಕಿದ ಪ್ರಾಣಿ ತಿಂದ್ರ ಸಾಮ ತಿಂದೀವ್ರಿ ಮೂರ್ ದಿನಕ್ಕಾಗಷ್ಟ. ಹಾಗಾಗಿ ನೀರಿಗಿಳಿದಾಗ ಏನೋ ಬಂದಂಗ ಸರಿ ಉಂಟು ಸರಿ. ಆದ್ರೂ ಎಷ್ಟು ಮಾತಾಡೋ ಹೌದ್ರಿ. ಇನ್ ಕೆಲವು ಜನ ಅದಾರ್ರಿ ಹೇಗೆ ಮಲ್ಕಂಡವ್ರು ನಿಂತ್ಕೊಂಡೆಲ್ಲ ಎದ್ದು ಓಡಾಡ್ತಾ ಇರ್ತಾರ್ರಿ. ಎಂತೆಂತವರೆಲ್ಲ ಇದ್ದೀರೋ ಅಯ್ಯೋ ಮತ್ತೂ ಕೇಳ್ಬೇಕ್ರಿ ಅಪ್ಪರ. ಏನು ಕೆಲವು ಜನ ಮಲಗ್ಬೇಕಾದ್ರೆ ಅವ್ರ ಮನೆಯಾಗ ಮಲಗರು ಹೇಳ್ಬೇಕಾದ್ರೆ ಪಕ್ಕದ ಮನೆಯಾಗೆಲ್ಲ ಎದ್ದು ಬಿಡ್ತಾರ್ರಿ. ತೊಂದರೆ ಇಲ್ಲ ಬಿಡು. ನಿಮ್ಮನೆಯಲ್ಲಿ ನೀ ಮಲಗಿದ್ರು ಹಂಗಲ್ರಿ ನಾನು ಮಲಗ್ಬೇಕಾರ ಪಕ್ಕದ ಮನೆಯಾಗ ಮಲಗಿದ್ರು ಹೇಳ್ಬೇಕಾರ ನಮ್ಮ ಮನೆಯಾಗ ಎದ್ದು ಬಿಡ್ತಿದ್ರು. ತೊಂದರೆ ಇಲ್ಲ ಬಿಡು. ನೀ ಮಲಗುದು ಬೇರೆಯವರಲ್ಲಿ ಎರಡು ಮನೆಯವರಿಗೂ ತೊಂದ್ರೆ ಇಲ್ರಿ ಅಮ್ಮ. ಅದಲ್ರಿ ಅಪ್ಪರ ಇದ್ಯಾರು ಮನಸ್ಸು ಯಾರು ಯಾರು ಏನು ನೋಡ್ತಿದ್ರಿ ಅಪ್ಪರ. ಆ ಕಡೆ ದಡದಾಗ ಮೂರು ಮಂದಿ ಅದಾರ್ರಿ. ಹಾಗಾದ್ರೆ ಯಾರೋ ವ್ಯಕ್ತಿಗಳು ಬಂದಿರುವಂತಹ ಶಬ್ದವಾಗಿರುವುದು ಹೌದ್ರಿ ಅಪ್ಪರ. ನೀನದನ್ನು ಗ್ರಹಿಸಿದೆ ಹೌದ್ರಿ ಅಪ್ಪರ. ಯಾರವರು ಯಾರವರು ಕುತ್ತು 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 ಆಮೇಲೆ ಗೊತ್ತಾದ್ರಿ ಹಾಗೆ
ಮಾತಾಡ್ತಾ ಇದ್ದಾರೆ ಯಾರು ಯಾರು ಅಂತ ಗೊತ್ತಾಗ್ತಿ ಯಾರವರು ಅವರು ಒಬ್ರು ಇವರು ಕುಪ್ಪಯ್ಯ ಆಚಾರ ಯಾರ ಕುಪ್ಪಯ್ಯ ಆಚಾರ ಕುಪ್ಪಯ್ಯ ಆ ಕಡೆ ಪಕ್ಷದವರು ಆ ಕಡೆ ಪಕ್ಷದವರು ಕೃಪಾಚಾರ್ಯರು ನೀವು ಸರಿ ಇರ್ತೀರಿ ಭಯಂಕರವರು ನೀವು ಸರಿ ಇರ್ಬಿಡ್ತೀರಿ ಹೇಳೋ ಆಮೇಲೆ ಇನ್ನೊಬ್ರು ಕುತ್ತು ಕುತ್ತು ವರ್ಮ ಕುತ್ತು ಕುತ್ತು ವರ್ಮ ಕೃತವರ್ಮ ನೀವು ಸರಿ ಹೇಳ್ತಿರ್ಲಿವ ಭಯಂಕರ ದೇವ್ರೀವ ಆಮ್ಯಾಕ ಮತ್ತೊಬ್ರು ಹಸುವಾತ್ಮಣಿ ಹಸುವಾತ್ಮಣಿ ಹಸಿವ ಅಂದ್ರೆ ಉಣ್ಣಬೇಕು ಅದಲ್ರಿ ಇವರದಾರಲ್ರಿ ಅಶ್ವತ್ಥಾಮ ನೀವು ಸರಿ ಹೇಳ್ತಿರ್ಲಿವ ಕೃತವರ್ಮ ಕೃಪಾಚಾರ್ಯ ಅಶ್ವತ್ಥಾಮಾಚಾರಿ ಹೌದ್ರಿ ಅಪ್ಪರ ಮೂರು ಮಂದಿ ಹೌದ್ರಿ ಅಪ್ಪರ ಏನ್ ಹೇಳ್ತಾ ಇದ್ದಾರೆ ಅವ್ರ ಅದೇ ಎದ್ಬಾ ಅಂತ ಹೇಳ್ತಾ ಇದಾರ್ರಿ ಹಂಗ್ ನೋಡ್ತಿದ್ರಿ ನೀರಿಂದ ಒಂದು ಗುಳ್ಳೆ ಬಂತ್ರಿ ನೀರಿಂದ ಹೌದ್ರಿ ಆಮೇಲೆ ಗುಳ್ಳೆಯಿಂದ ಒಂದು ಶಬ್ದ ಬಂತ್ರಿ ಏನಂತ ಶಬ್ದದಿಂದ ವಾಕ್ಯ ಇತ್ತು ಶಬ್ದ ವಾಕ್ಯ ವಾಕ್ಯ ವಾಕ್ಯದಲ್ಲಿ ಮತ್ತೆ ಶಬ್ದಗಳು ಅಕ್ಷರಗಳು ತಪ್ಪು ತಪ್ಪು ಹೇಳ್ತೀಯ ವಾಕ್ಯ ಭರಿತವಾದಂತಹ ಮಾತುಗಳು 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 ವಾಕ್ಯ ಭರಿತವಾಗಿರ್ಬೇಕು ನೀವು ಸರಿ ಹೇಳ್ತೀರಿ ವಿಷಯ ಇದ್ರಿ ಅಪ್ಪರ ಏನು ವಿಷಯ ಇಲ್ಲದೆ ಮಾತಾಡಿಕ ನೀನ ಕೈ ಮುಗಿದು ಕೇಳ್ಕೊಳ್ತೇನೆ ನೀವೆಲ್ಲ ಇಷ್ಟೊತ್ತಿಗೆ ಬಂದು ಏನ್ ದಂಡ ಕಡಿತೀರಿ ಅಂತ ನಮ್ಗೆ ಗೊತ್ತುಂಟು ನಿಮ್ಮ ತಲೆ ಒಳಗೆ ಏನೋ ಉಂಟು ನಾ ಬಂದು ಏನೋ ಮಾಡ್ತೇನೆ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ತೇನೆ ನೀವು ಇಷ್ಟೊತ್ತಿಗೆ ಬಂದು ಏನ್ ದಂಡ ಕಡಿತೀರಿ ಅಂತ ನಿಮ್ಗೆ ಉಪಕಾರ ಮಾಡೋ ಮನಸ್ಸು ಉಂಟು ಅಂತ ಆದ್ರೆ ದಯವಿಟ್ಟು ಇಲ್ಲಿಂದ ಜಾಗ ಬಿಡಿ ದಯವಿಟ್ಟು ಇಲ್ಲಿಂದ ಜಾಗ ಬಿಡಿ ನೀ ಹೇಳಿ ಬಂದದ್ದೇನೆ ನಾನು ಕಡೆಗೆ ನನಗೆ ಪ್ರತಿಫಲ ಕೊಡುವ ನೀನೇನ ಅದೇನಿರೀಕ್ಷೆ ಅದಕ್ಕಿಂತ ತಗೊಂಡವರು ಮೊದಲು ಬರಬೇಕಾದದನ್ನು ಬರದೇ ಬರುವಾಗ ತಡ ಆಯ್ತು ಅಂತ ಹೇಳುವ ಎಷ್ಟು ಜನ ಬೇಕು ಹೋದ್ರೆ ಹಂಗೆಲ್ಲ ಮಾಡ್ತಾರೆ ಹೆಚ್ಚು ಮಂದಿ ಹಂಗ್ ಮಾಡ್ಬಾರ್ದ್ರಿ ಬಹಳ ಅನ್ಯಾಯ ಬೋರನ್ಯಾಯ ತಿಳ್ಸ್ಕೋಬೇಕವ್ರಿ ಮನವರಿಕೆ ಮಾಡ್ಬೇಕು ನಾವು ಬಿಡು ಪ್ರತಿಫಲದ ನಿರೀಕ್ಷೆ ಅಂದ್ರೆ ಯಾವುದು ಆಡಿತು ನಾನು ಶತ್ರುವಿನ ತಲೆಯನ್ನು ಕಡಿದು ಧರ್ಮ ಸಂಸ್ಥಾಪನೆಯ ಫಲವೇ ಹೊರತು ಮತ್ತೆ ಅಂತದ್ದು ಅಲ್ವಾ ನಮ್ಮದು ಧರ್ಮದ ಸೇವೆಯ ಖಂಡಿತ ಕಡಿಗೆ ಒಂದ್ಸಲ ಇದೇ ಮಾತು ಹೇಳ್ಬಿಡ್ರಿ ಯಾವಾಗಲೂ ಹೇಳಿ ಅದಲ್ರಿ ಅಪ್ಪರ ಕಾಯವೇ ಕೈಲಾಸ ಕೈಕಾಸ ಕೈಲಾಸ ಕೈಲಾಸ ನಾ ಬಂದ ಕೂಡ ಕೈಲಾಸ ಕಳಿಸ್ತಿದ್ರಿ ಗದಿಯ ನಂದಿ ಹೇಳೋ ಯಪ್ಪಾರ ಏನಾಡಿದೆ ಅದೇ ಆ ನೀರೊಳಗೆ ಮಾತಾಡಿದ್ ಯಾರು ಯಾರು ಅಂತ ನೋಡ್ಬೇಕಾರ ನೀರೊಳಗೆ ಇತ್ತಿದ್ ಮತ್ತಾರು ಅಲ್ರಿ ಅದು ಕೇಳಿದಾಗ ಈ ಕಡೆ ಏನು ಪ್ರತಿಫಲ ಇರ್ಲಿಲ್ವಾ ಓಹ್ ಹೌದ್ರಿ ಅಪ್ಪರ ಹಾ ಅವ್ರು ಶುರು ಮಾಡ್ರಿ ಯಾರು ಇಷ್ಟ ಆಡಿದಾಗ ಮೇಲಿದ್ದ ಅಶ್ವತ್ಥಾಮ ಹಾರಾಡುತ್ತಾನೆ ಹೌದ್ರಿ ಅಪ್ಪರ ಇವರು ಮೇಲೆ ಬನ್ನಿ ಅನ್ನುತ್ತಾರೆ ಹೌದು ಅವನು ಇಲ್ಲಿಂದ ಹೋಗಿ ಅನ್ನುತ್ತಿದ್ದಾರೆ ಹೌದು ಇವನು ಕ್ರೋಧಗೊಳ್ಳುತ್ತಿದ್ದಾನೆ ಹೌದ್ರಿ ಹಾಗಾದರೆ ಹುದುಗಿದವನು ಯಾವನು ಆ ನೀರು ಕೊಡುವಳ ಕೌರವ ನೀರಿನೊಳಗಡೆ ನಿಮ್ಮ ಶತ್ರು ಕೌರವೇಶ್ವರ
ನಿಮ್ದೇನಿಗೆ ಬ್ಯಾಡ್ರಿ ಯಾಕ ನೀವು ಕೊಟ್ಟ ಹಂಗ ಮಾಡ್ರಿ ನಾವು ತಗೊಂಡ ಹಂಗ ಮಾಡ್ತೀವ್ರಿ ಕೊಟ್ಟವ್ರೇನು ನೀವು ಈ ರೀತಿ ಸಂತೋಷ ವ್ಯಕ್ತಪಡಿಸಿದ್ರ ಪಕ್ಕದಾಗೆಲ್ಲಾರು ನಮ್ಮ ಮನೆಯವರು ಇದ್ರ ಸಂತಾಪ ವ್ಯಕ್ತಪಡಿಸಬೇಕಾಗೈತ್ರಿ ಅಪ್ಪ ಹರುಷವಾಯಿತು ಯಾವ ಕೌರವನ ಎಲ್ಲಿದ್ದಾನೆ ಎನ್ನುವ ಹಾಗೆ ಹುಡುಕಬೇಕು ಹುಡುಕಬೇಕು ತಿಳಿದುಕೊಳ್ಳಬೇಕು ಪ್ರತಿಜ್ಞಾಪೂರ್ಣವನ್ನು ಮಾಡಬೇಕೆನ್ನುವ ಹಾಗೆ ಯೋಚಿಸುತ್ತಾ ಇದ್ದೇನು ಅಂತಹ ಕೌರವನ ಇರೋ ಸರಿಕೆಯನ್ನು ನೀನು ಅರಿತು ಬಂದಾಡಿದೆ ಹೌದ್ರಿ ನಮ್ಮಂತವರ ಮೆಚ್ಚುಗೆ ಎನ್ನುವಂಥದ್ದು ಬರೀದೇ ಬಾಯಿ ಮಾತಿನದ್ದಲ್ಲ ಬೇಕಾದ ಉಡುಗೊರೆಯನ್ನು ನಾನು ನಿನಗೆ ಕೊಡುವವಳಿದ್ದೇನೆ ಹೌದಾ ಇದು ನನ್ನ ಕೈಯಲ್ಲಿರುವಂತಹ ಮುದ್ರಿಕೆ ಇದು ಈ ಉಂಗುರ ಕೊಡ್ತಾ ಇದ್ದೇನೆ ಇದು ಎಲ್ಲಿಗೆ ಧರಿಸಿದ್ರಿ ಅಪ್ಪರ ನಿನಗೆ ಎಲ್ಲಿಗೆ ಧರಿಸಬೇಕು ಅಂತ ಕಾಣ್ತದೆ ಇದು ನಮ್ಮ ಕೊರಳಿಗ ಕೈತ್ರಿ ಅಪ್ಪರ ಭೀಮನ ಬೆರಳು ನಮ್ಮ ಕೊರಳು ಮುತ್ತಿನ ಏಕಾವಳಿಯ ಹಾರಗಳನ್ನು ಆ ಕಡೆ ಕೊಡುತ್ತೇನೆ ಏಕಾವಳಿ 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 ಮಾತ್ರ ಅಲ್ಲ ಇದರ ವಿಶೇಷತೆ ಏನು ಗೊತ್ತಾ ಏನ್ರಿ ನನ್ನ ಮುದ್ರಿಕೆಯದು ನೀನದನ್ನು ಧರಿಸಿಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದು ನಾ ಹೋಗುವ ಎಲ್ಲೆಡೆಯಲ್ಲೂ ನೀನಿದನ್ನು ಧರಿಸಿ ಹೋದರೆ ಮುಕ್ತವಾಗಿರುವಂತಹ ಪ್ರವೇಶ ಇದನ್ನ ತೋರ್ಸಿದ್ರ ನೀವ್ ಎಲ್ಲೆಲ್ಲ ಹೋಗ್ ಬರ್ತೀರೋ ಅಲ್ಲೆಲ್ಲ ನಾವು ಹೋಗ್ ಬರ್ಬಹುದಲ್ಲ ಅಂದ್ರಿ ನಾವು ಹೋದಲ್ಲೆಲ್ಲ ನಿನಗ್ ಹೋಗಬಹುದು ಸುಧಾರಿಸ್ಲಿಕ್ಕಾಗುತ್ತದೆ ನೋಡ್ಕೊಂಡು ಹೋಗ್ಬೇಕು ದುರುಪಯೋಗ ಪಡಿಸಿಕೊಳ್ಳಬೇಡ ಆದ್ರೆ ಇನ್ನೂ ವಿಶೇಷವಾಗಿರುವಂತ ಉಡುಗೊರೆ ಏನು